ಅಸ್ಸಲಾಮು ಅಲೈಕುಂ. ನಾನು ನಿಮ್ಮ ನೂರ್ಜಾನ್ ಟೀಚರ್. ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಇವತ್ತಿನ ತರಗತಿಯಲ್ಲಿ ನಾವು ಮತ್ತೊಂದು ಹೊಸ ಪಾಠ 7, ತೋಳ ಬಂತು ತೋಳ, ಈ ಪಾಠದ ಬಗ್ಗೆ ಕಲಿಯೋಣ. ಈಗ ನೀವೆಲ್ಲರೂ ಪೇಜ್ ನಂಬರ್ 38, ಪುಟ ಸಂಖ್ಯೆ 38 ತೆರೆಯಿರಿ. ಪಾಠವನ್ನು ಓದುವಾಗ ಎಲ್ಲರೂ ಗಮನವಿಟ್ಟು ಪುಸ್ತಕವನ್ನು ನೋಡಬೇಕು. ಈಗ ಪಾಠ ಓದೋಣ. ಪಾಠ 7, ತೋಳ ಬಂತು ತೋಳ. ಒಂದು ಹಳ್ಳಿಯಲ್ಲಿ ರಾಮನೆಂಬ ಒಬ್ಬ ಉಡಾಳ ಹುಡುಗನಿದ್ದ. ಅಂಡರ್ಲೈನ್ ಉಡಾಳ. ಉಡಾಳ ಅಂತ ಹೇಳಿದರೆ ಸ್ಲ್ಯಾಕರ್, ಅಂದರೆ ಲೇಜಿ ಬಾಯ್. ಅವನಿಗೆ ತನ್ನ ವಿದ್ಯಾಭ್ಯಾಸದ ಬಗ್ಗೆಯಾಗಲಿ ಜೀವನದ ಬಗ್ಗೆಯಾಗಲಿ ಯಾವುದೇ ರೀತಿಯ ಜವಾಬ್ದಾರಿ ಇರಲಿಲ್ಲ. ಮನೆಯವರು, ಶಾಲೆಯಲ್ಲಿ ಶಿಕ್ಷಕರು, ನೆಂಟರಿಷ್ಟರು ಎಲ್ಲರೂ ಬುದ್ಧಿ ಮಾತು ಹೇಳಿದರೂ ಕೇಳುತ್ತಿರಲಿಲ್ಲ. ಹೊಟ್ಟೆ ತುಂಬ ಊಟವನ್ನು ಮಾಡಿ ಯಾವ ಕೆಲಸವನ್ನೂ ಮಾಡದೆ ಯಾವಾಗಲೂ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿದ್ದ. ಅಂಡರ್ಲೈನ್ ವ್ಯರ್ಥವಾಗಿ. ವ್ಯರ್ಥ ಅಂತ ಹೇಳಿದರೆ ವೇಸ್ಟ್. ಅಂಡರ್ಲೈನ್ ಸಮಯವನ್ನು. ಸಮಯ ಅಂತ ಹೇಳಿದರೆ ಟೈಮ್. ತಂದೆ ತಾಯಿಗೂ ಇವನದೇ ಚಿಂತೆ. ಏನೂ ಮಾಡಲು ತೋರದೆ ಕೊನೆಗೆ ಶಾಲೆಯನ್ನು ಬಿಡಿಸಿ ದನ ಕಾಯುವ ಕೆಲಸಕ್ಕೆ ನೇಮಿಸಿದರು. ಅಂಡರ್ಲೈನ್ ದನ ಕಾಯುವ. ದನ ಕಾಯುವ ಅಂತ ಹೇಳಿದರೆ ಕೌ ಹರ್ಡ್. ಪ್ರತಿದಿನ ಬೆಳಗ್ಗೆ ತಪ್ಪದೆ ದನಗಳನ್ನು ಮೇಯಿಸಲು ಬೆಟ್ಟದ ತಪ್ಪಲಿಗೆ ಕರೆದುಕೊಂಡು ಹೋಗಿ ಸಂಜೆಯ ತನಕ ಅಲ್ಲಿಯೇ ಇದ್ದು ಬರಬೇಕಾಗಿತ್ತು. ಅಂತೂ ಇಂತೂ ಪ್ರತಿದಿನ ತಂದೆಯ ಹೆದರಿಕೆಯಿಂದ ಈ ಕೆಲಸವನ್ನು ಮಾಡುತ್ತಿದ್ದ. ತಂದೆ ತಾಯಿಗೆ ಹೇಗೋ ತನ್ನ ಮಗನು ತುಂಟಾಟ ಬಿಟ್ಟು ಈ ಕೆಲಸವನ್ನು ಮಾಡುತ್ತಿದ್ದಾನಲ್ಲ ಎಂಬ ಸಂತೋಷ. ಬುದ್ಧಿ ಬದಲಾಯಿತಲ್ಲ, ಅಷ್ಟೇ ಸಾಕು, ಇನ್ನೂ ದೊಡ್ಡವನಾದರೆ ಹೆಚ್ಚು ಜವಾಬ್ದಾರಿಯುತ ಹುಡುಗನಾಗುತ್ತಾನೆಂಬ ನಂಬಿಕೆ ಇತ್ತು. ದಿನವೂ ದನಗಳನ್ನು ಬೆಟ್ಟದ ತಪ್ಪಲಿನಲ್ಲಿ ಬಿಟ್ಟು ಹುಡುಗನು ಒಂದು ಮರದ ಕೆಳಗೆ ನೆರಳಿನಲ್ಲಿ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದನು. ಬೆಳಗ್ಗಿನಿಂದ ಸಂಜೆಯವರೆಗೂ ಅಕ್ಕಪಕ್ಕದ ಹೊಲಗಳಲ್ಲಿ ಜನರು ಅವರವರ ಕೆಲಸ ಮಾಡುತ್ತಿದ್ದರು. ಇವನು ಪ್ರತಿದಿನ ಇದನ್ನೆಲ್ಲ ನೋಡುತ್ತಿದ್ದನು. ಅಂಡರ್ಲೈನ್ ಹೊಲಗಳಲ್ಲಿ. ಹೊಲ ಅಂತ ಹೇಳಿದೆ ಫಾರ್ಮ್. ಹೀಗೆಯೇ ದಿನಗಳು ಕಳೆಯುತ್ತಿದ್ದವು. ಇದ್ದಕ್ಕಿದ್ದಂತೆ ಅವನ ಮನಸ್ಸಿನಲ್ಲಿ ದುರಾಲೋಚನೆ ಹೊಳೆಯಿತು. ಅಂಡರ್ಲೈನ್ ದುರಾಲೋಚನೆ ಅಂತ ಹೇಳಿದ್ರೆ ಮಿಸ್ಕಂಡಕ್ಟ್. ಇದ್ದಕ್ಕಿದ್ದಂತೆ ಎದ್ದು ನಿಂತು, ಅಯ್ಯೋ ಕಾಪಾಡಿ ಕಾಪಾಡಿ, ತೋಳ ಬಂದಿದೆ. ಅಂಡರ್ಲೈನ್ ತೋಳ. ತೋಳ ಅಂತ ಹೇಳಿದ್ರೆ ಉಲ್ಫ್. ನನ್ನನ್ನು ತಿಂದು ಬಿಡುತ್ತದೆ, ಯಾರಾದರೂ ಬನ್ನಿ ಎಂದು ಜೋರಾಗಿ ಕಿರುಚಲಾರಂಭಿಸಿದನು. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಜನರು ತಮ್ಮ ತಮ್ಮ ಕೆಲಸಗಳನ್ನು ಬಿಟ್ಟು ಈ ಹುಡುಗನನ್ನು ಕಾಪಾಡಲು ಓಡಿ ಓಡಿ ಬಂದರು. ಹುಡುಗನನ್ನು ಸಂತೈಸುತ್ತಾ, ಹೆದರಬೇಡ, ತೋಳ ಎಲ್ಲಿ, ಯಾವ ಕಡೆ ಹೋಯಿತು, ನಾವುಗಳು ಅದನ್ನು ಕೊಂದು ಹಾಕಿ ಬಿಡುತ್ತೇವೆ. ಅಂಡರ್ಲೈನ್ ಸಂತೈಸುತ್ತಾ. ಸಂತೈಸುತ್ತಾ ಅಂತ ಹೇಳಿದ್ರೆ ಕನ್ಸೊಲೇಷನ್. ಅದನ್ನು ತೋರಿಸು ಎಂದು ಕೇಳಿದರು. ಆಗ ರಾಮನು ಗಹಗಹಿಸಿ ನಗುತ್ತಾ, ನಾನು ತಮಾಷೆಗಾಗಿ ಮಾಡಿದ್ದು, ನಿಜವೆಂದು ನಂಬಿ ನೀವೆಲ್ಲರೂ ಓಡಿ ಬಂದಿರಾ, ಎಂತಹ ದಡ್ಡ ಜನ ನೀವು ಎಂದನು. ಅಂಡರ್ಲೈನ್ ದಡ್ಡ ಜನ. ದಡ್ಡ ಜನ ಅಂತ ಹೇಳಿದರೆ ಫೂಲಿಶ್ ಪೀಪಲ್. ಇವನ ಮಾತನ್ನು ಕೇಳಿ ಏನೂ ತಿಳಿಯದ ಹುಡುಗ ಇರಲಿ, ತಮಾಷೆಗಾಗಿ ಮಾಡಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಾ ಎಲ್ಲರೂ ಹೊರಟು ಹೋದರು. ರಾಮನಿಗೆ ನಡೆದ ಘಟನೆಯು ನೆನಪಾಗಿ ತಾನು ಮಾಡಿದ್ದು ಬಹಳ ದೊಡ್ಡ ಕೆಲಸವೆಂದು ತಿಳಿದುಕೊಂಡನು. ಅವನಿಗೆ ಎಲ್ಲವೂ ತಮಾಷೆಯಾಗಿ ಕಾಣುತ್ತಿತ್ತು. ಎರಡನೇ ಸಾರಿ ಹೀಗೆ ಮಾಡಿದರೆ ಏನು ಆಗುವುದು? ದಡ್ಡ ಜನರು ಎಲ್ಲರೂ ಓಡೋಡಿ ಬರುವರು, ಎಂತಹ ಸಂತೋಷ ಎಂದು ಯೋಚಿಸಿದನು.
ತಕ್ಷಣ ಅವನು ತೋಳ ಮತ್ತೆ ಬಂದಿದೆ, ಕಾಪಾಡಿ ಕಾಪಾಡಿ, ಸತ್ತು ಹೋಗುತ್ತಿದ್ದೇನೆ ಎಂದು ಜೋರಾಗಿ ಕೂಗಿದನು. ಜನರು ಆ ಶಬ್ದವನ್ನು ಕೇಳಿ ಅವನು ತಮಾಷೆಗಾಗಿ ಮಾಡುತ್ತಿದ್ದಾನೆ, ಅವನಿಗಂತೂ ಕೆಲಸವಿಲ್ಲ, ನಾವೆಲ್ಲರೂ ಕೆಲಸವನ್ನು ಬಿಟ್ಟು ಏಕೆ ಹೋಗಬೇಕು ಎಂದುಕೊಂಡರು. ಹುಡುಗನು ಯಾರು ಬರೆದಿದ್ದನ್ನು ನೋಡಿ ಮತ್ತೆ ಜೋರಾಗಿ ಕಿರುಚಿದನು. ಆಗ ಜನರು, ಅಯ್ಯೋ ಪಾಪ, ತೋಳ ಆ ಹುಡುಗನನ್ನು ತಿಂದು ಹಾಕುತ್ತದೆ, ನಡೆಯಿರಿ ಎಲ್ಲರೂ ಎಂದು ಹೇಳಿ ದೊಡ್ಡ ದೊನ್ನೆಗಳನ್ನು ಹಿಡಿದುಕೊಂಡು ಪುನಃ ಬಂದರು. ಅಂಡರ್ಲೈನ್ ದೊನ್ನೆಗಳನ್ನು, ದೊಣ್ಣೆ ಅಂತ ಹೇಳಿದರೆ ಸ್ಟಿಕ್. ಹುಡುಗನನ್ನು ನೋಡುತ್ತಾರೆ, ಮತ್ತೆ ಅದೇ ರೀತಿ ನಗುತ್ತಾ ನಿಂತಿದ್ದಾನೆ. ಎಲ್ಲರಿಗೂ ಬಹಳ ಸಿಟ್ಟು ಬಂತು. ಈ ಹುಡುಗನು ಪ್ರತಿ ಸಲ ನಮ್ಮನ್ನು ಮೂರ್ಖರನ್ನಾಗಿಸುತ್ತಿದ್ದಾನೆ, ಇನ್ನೆಂದೂ ಇವನು ಹುಚ್ಚಾಟಕ್ಕೆ ಬೆಲೆ ಕೊಡಬಾರದು, ನಡೆಯಿರಿ ಎನ್ನುತ್ತಾ ಎಲ್ಲರೂ ಹಿಂತಿರುಗಿದರು. ರಾಮನೇನು ತಾನು ಮಾಡಿದ ಹುಚ್ಚಾಟಕ್ಕೆ ಒಳಗೊಳಗೆ ನಗುತ್ತಿದ್ದರು. ಜನರೆಲ್ಲ ಮೂರ್ಖರು, ತಾನೊಬ್ಬನೇ ಬುದ್ಧಿವಂತ ಎಂಬ ಅಹಂಕಾರ ಅವನಲ್ಲಿ ಹುಟ್ಟಿತು. ಅಂಡರ್ಲೈನ್ ಅಹಂಕಾರ. ಅಹಂಕಾರ ಅಂತ ಹೇಳಿದ್ರೆ ಪ್ರೈಡ್. ಒಂದು ದಿನ ಮಧ್ಯಾಹ್ನದ ಹೊತ್ತು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಲು ಮರದ ನೆರಳಿನಲ್ಲಿ ಮಲಗಿದ್ದನು. ಇದ್ದಕ್ಕಿದ್ದಂತೆ ಬೆಟ್ಟದ ಮೇಲಿನಿಂದ ಹೆಜ್ಜೆಯ ಸಪ್ಪಳ ಕೇಳಿಸಿತು. ಅಂಡರ್ಲೈನ್ ಹೆಜ್ಜೆಯ. ಹೆಜ್ಜೆ ಅಂತ ಹೇಳಿದ್ರೆ ಸ್ಟೆಪ್. ಎಚ್ಚರವಾಯಿತು. ತಿರುಗಿ ನೋಡುತ್ತಾನೆ, ಒಂದು ದೊಡ್ಡ ತೋಳ ಅವನ ಬಳಿಗೆ ಬರುತ್ತಿದೆ. ತೋಳವನ್ನು ನೋಡುತ್ತಲೇ ಭಯಭೀತನಾಗಿ ಬೆವರು ಸುರಿಸುತ್ತಾ ಓಡಲು ಆರಂಭಿಸಿದನು. ಏನೂ ಮಾಡಲು ತೋಚದೆ ಪುನಃ ಅದೇ ರೀತಿ ತೋಳ ತೋಳ, ಕಾಪಾಡಿ ಕಾಪಾಡಿ ಎನ್ನುತ್ತಾ ಚೀರತೊಡಗಿದನು. ಆದರೆ ಪ್ರತಿ ಸಲವೂ ತಮಾಷೆ ಮಾಡುತ್ತಿದ್ದ ಅವನನ್ನು ಯಾರೂ ನಂಬಲು ಸಿದ್ಧರಿರಲಿಲ್ಲ. ಎಲ್ಲರೂ ಅವರವರ ಕೆಲಸದಲ್ಲಿದ್ದರು. ಹುಡುಗನು ಎಷ್ಟು ಜೋರಾಗಿ ಓಡುತ್ತಿದ್ದನೋ ಅಷ್ಟೇ ವೇಗದಲ್ಲಿ ತೋಳ ಅವನನ್ನು ಹಿಂಬಾಲಿಸಿ ಕೊಂದು ಹಾಕಿತು. ತಮಾಷೆಗಾಗಿ ಹುಚ್ಚಾಟವಾಡುತ್ತಿದ್ದ ಹುಡುಗನನ್ನು ರಕ್ಷಿಸಲು ಯಾರೂ ಬರಲಿಲ್ಲ. ಅಂಡರ್ಲೈನ್ ರಕ್ಷಿಸಲು. ರಕ್ಷಿಸಲು ಅಂತ ಹೇಳಿದರೆ ಪ್ರೊಟೆಕ್ಟ್, ರಕ್ಷಿಸು. ಸರಿ ಮಕ್ಕಳೇ, ಈ ಕಥೆಯಿಂದ ನಮಗೆ ತಿಳಿದು ಬರುವ ನೀತಿ ಏನಂತ ಹೇಳಿದರೆ, ಮಾರಲ್ ಏನಂತ ಹೇಳಿದರೆ, ನಾವು ಯಾವಾಗಲೂ ತಮಾಷೆಗಾಗಿ ಸುಳ್ಳನ್ನು ಹೇಳಬಾರ್ದು. ಸರಿ ಮಕ್ಕಳೇ, ಈಗ ನೀವೆಲ್ಲರೂ ಯಾವೆಲ್ಲ ಶಬ್ದಗಳನ್ನು ಅಂಡರ್ಲೈನ್ ಮಾಡಿದ್ದೀರಾ ಆ ಎಲ್ಲ ಶಬ್ದಗಳನ್ನು ಚೆನ್ನಾಗಿ ಬರೆದು ಅಭ್ಯಾಸವನ್ನು ಮಾಡಿ. ಈಗ ಪಾಠದ ಸಾರಾಂಶ. ಒಂದು ಹಳ್ಳಿಯಲ್ಲಿ ರಾಮನೆಂಬ ಹುಡುಗನಿದ್ದನು. ಅವನಿಗೆ ತನ್ನ ಮುಂದಿನ ಜೀವನದ ಬಗ್ಗೆ ಯಾವುದೇ ರೀತಿಯ ಜವಾಬ್ದಾರಿ ಇರಲಿಲ್ಲ. ಹಿರಿಯರು, ಶಿಕ್ಷಕರು ಯಾವುದೇ ಬುದ್ಧಿ ಮಾತು ಹೇಳಿದರೂ ಕೇಳುತ್ತಿರಲಿಲ್ಲ. ಯಾವಾಗಲೂ ವ್ಯರ್ಥವಾಗಿ ಸಮಯವನ್ನು ಕಳೆಯುತ್ತಿದ್ದನು. ತಂದೆ ತಾಯಿಗೆ ಇವನದ್ದೇ ಚಿಂತೆ. ಕೊನೆಯಲ್ಲಿ ಅವನಿಗೆ ದನ ಕಾಯುವ ಕೆಲಸಕ್ಕೆ ಸೇರಿಸಿದರು. ದನಗಳನ್ನು ಮೇಯಿಸಲು ಬೆಟ್ಟಕ್ಕೆ ಹೋಗುತ್ತಿದ್ದನು. ಇದರಿಂದ ತಂದೆ ತಾಯಿಗೆ ತಮ್ಮ ಮಗ ಬದಲಾದ ಎಂದು ಸಮಾಧಾನ ಪಟ್ಟುಕೊಂಡರು. ದನಗಳನ್ನು ಮೇಯಿಸುವ ಸಮಯದಲ್ಲಿ ಹುಡುಗ ಒಂದು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ. ಅಲ್ಲಿಯೇ ಹತ್ತಿರದ ಹೊಲಗಳಲ್ಲಿ ಜನರು ಕೆಲಸ ಮಾಡುತ್ತಿದ್ದರು. ಜನರನ್ನು ನೋಡಿ ರಾಮನಿಗೆ ಒಂದು ತಮಾಷೆ ಮಾಡಬೇಕೆನಿಸಿತು. ಇದ್ದಕ್ಕಿದ್ದಂತೆಯೇ, ಅಯ್ಯೋ ಕಾಪಾಡಿ, ತೋಳ ಬಂತು ಎಂದು ಕಿರುಚಿಕೊಂಡ. ಹೊಲದಲ್ಲಿದ್ದ ಜನರು ಓಡೋಡಿ ಬಂದರು, ಆದರೆ ಅಲ್ಲಿ ತೋಳವೇ ಇರಲಿಲ್ಲ. ಇದನ್ನು ಕಂಡ ಜನರು ಸುಮ್ಮನೆ ಹೋದರು. ಹೀಗೆ ಎರಡನೇ ಬಾರಿಯೂ ರಾಮನು ಜನರನ್ನು ಕರೆದು ತಮಾಷೆ ಮಾಡಿದ. ಸಿಟ್ಟಿಗೆದ್ದ ಜನರು ತಮ್ಮ ಕೆಲಸಗಳಲ್ಲಿ ತೊಡಗಿದರು. ಮೂರನೇ ಬಾರಿಗೆ ರಾಮನು ಮರದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಾಗ ನಿಜ ತೋಳವೊಂದು ಬಂದಿತು. ಅದನ್ನು ನೋಡಿದ ರಾಮ ಹೆದರಿಕೊಂಡು ಜೋರಾಗಿ ಕಿರುಚಿಕೊಂಡ. ಅದನ್ನು ಕೇಳಿದ ಜನರು ಈಗ ಅವನ ಸಹಾಯಕ್ಕೆ ಬರಲೇ ಇಲ್ಲ. ಆಗ ತೋಳವು ಅವನನ್ನು ಕೊಂದು ಹಾಕಿತು.